ಹಾಯ್ ಫ್ರೆಂಡ್ಸ್, ಸುಮ್ಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಅಂತಿದ್ದಕ್ಕೆ ಇದೇನಪ್ಪ ಇದು ಮಾಮೂಲಿ ಮಾವಿನಕಾಯಿ ಚಿತ್ರಾನ್ನ ಅಂತ ಅನ್ಕೋಬೇಡಿ, ಇದು ವೆರೈಟಿ ಆಗಿರುತ್ತೆ, ಇದು ಬೇರೆ ಥರ ಟೇಸ್ಟು ಕೊಡುತ್ತೆ. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇದಕ್ಕೆ ಒಣಮೆಣಸಿನ್ಕಾಯಿ ಒಂದು 10 to 12, ಜೀರಿಗೆ 1.5 ಸ್ಪೂನು, ಧನಿಯಾ 1.5 ಸ್ಪೂನು, ಕಡಲೆಬೀಜ 1 ಹಿಡಿಯಷ್ಟು, ಇದೆಲ್ಲ ನಾವು ಮಿಕ್ಸಿಗೆ ಹಾಕ್ಕೋಬೇಕು, ಪೌಡ್ರ್ ಮಾಡಬೇಕು ಈ ಐಟಮ್ಸ್ ಎಲ್ಲ. ತೆಂಗಿನ ತುರಿ ಹಸಿದಾದರೂ ತೊಗೋಬೋದು, ಒಣಕೊಬ್ಬರಿನಾದ್ರೂ ತೊಗೋಬೋದು. ಕಡಲೆ ಬೀಜ 1 ಹಿಡಿ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಎರಡು ಒಗ್ಗರಣೆಗೆ, ಕಡಲೆ ಬೀಜನೂ ಒಗ್ಗರಣೆಗೆ, ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಕರಿಬೇವು ಒಗ್ಗರಣೆಗೆ. ಇವಾಗ ಇದೆಲ್ಲ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ತುಂಬ ಏನು ನುಣ್ಣಗೆ ಮಾಡಬೇಡಿ, ಸ್ವಲ್ಪ ರಫ್ ರಫ್ ಆಗೇ ಇರಲಿ, ಈ ಥರ ಇದ್ದರೆ ಸಾಕು. ಇವಾಗ ಒಂದು ಬಾಣಲಿ ಇಟ್ಕೊಂಡು ನಾವು ಚಿತ್ರಾನ್ನಕ್ಕೆ ಒಗ್ಗರಣೆಗೆ ನಮ್ಮನೇಲಿ ನಾವು ಎಷ್ಟು ಎಣ್ಣೆ ಹಾಕ್ಕೊತೀವೋ, ನಾನೀಗ ಇಲ್ಲಿ 1.5 ಪಾವಷ್ಟು ಅನ್ನಕ್ಕೆ ಒಗ್ಗರಣೆ ಇಡ್ತಾ ಇದ್ದೀನಿ. ನೀವು ನಿಮ್ಮನೇಲಿ ಎಷ್ಟು ಮಾಡ್ತೀರೋ ಅನ್ನ ಅದಕ್ಕೆ ನೋಡಿಕೊಂಡು ನೀವು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಸಾಸಿವೆ ಹಾಕ್ತೀನಿ, ಸಾಸಿವೆ ಸ್ವಲ್ಪ ಚಿಟ್ಕುಟ್ಲಿ, ಸಾಸಿವೆ ಚಿಟ್ಕುಟ್ಟಿದ್ದಾದ್ಮೇಲೆ ಕಡಲೆ ಬೀಜ ಹಾಕ್ತೀನಿ. ಇದು ತುಂಬ ವೆರೈಟಿಯಾಗಿರುತ್ತೆ ಟೇಸ್ಟು, ಮಾಮೂಲಿ ಚಿತ್ರಾನ್ನ ಥರ ಇರೋದಿಲ್ಲ, ಫ್ಲೇವರು ಎಲ್ಲ ಚೇಂಜ್ ಇರುತ್ತೆ. ಇವಾಗ ಇದು ಕಡಲೆ ಬೀಜ ಹಾಕಿ ಒಂದು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಮೇಲೆ ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಎಲ್ಲ ಹಸಿ ಹಸಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ತೀನಿ. ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ನಾನು ನಮ್ಮನೇಲಿ ಏನೇ ಈ ಥರ ಮಸಾಲೆ ಒಗ್ಗರಣೆಗಳು ಮಾಡಿಕೊಂಡ್ರು ಸ್ವಲ್ಪ ಜಾಸ್ತಿ ಮಾಡಿ ಎತ್ತಿಟ್ಕೊತೀನಿ, ಸಡನ್ನಾಗಿ ದಿಢೀರಂತ ಬೇಕಾದಾಗ ಅರ್ಜೆಂಟಾಗಿ ಕಲಿಸ್ಕೋಬೋದು ಅಂತ. ಇವತ್ತು ನಾನು ಹಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಮಕ್ಕಳು ಸ್ಕೂಲ್ಗೆ ಹೋಗೋರಿದ್ದರೆ, ಅರ್ಜೆಂಟಾಗಿ ಬೇಗ ಎದ್ದು ಹೋಗೋವಂಥವ್ರು ಕೆಲಸಕ್ಕೆ ಹೋಗೋರಿದ್ದರೆ ಅವರಿಗೆ ಬೇಗ ಅರ್ಜೆಂಟಾಗಿ ಮಾಡಿಕೊಡ್ಬೋದು, ಕಷ್ಟ ಆಗೋದಿಲ್ಲ ನಮಗೂ ಮಾಡೋರಿಗೆ. ಇವಾಗ ಮಿಕ್ಸಿಗೆ ಪೌಡ್ರ್ ಹಾಕಿರೋಂಥ ಮಸಾಲೆ ಪುಡಿಯೆಲ್ಲ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಪುಡಿ. ಇದನ್ನು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡೋಣ, ಉರಿ ಕಡಿಮೆ ಮಾಡ್ಕೊಳ್ಳಿ, ಬೇಗ ಸೀದೋಗ್ಬಿಡುತ್ತೆ ಎಲ್ಲ ಪೌಡ್ರ್ ಆಗಿರೋದ್ರಿಂದ. ಸ್ವಲ್ಪ ಫ್ಲೇವರ್ ಚೇಂಜ್ ಆಗ್ತಿದ್ದಂಗೆ, ಸ್ಮೆಲ್ ಬರ್ತಾ ಇದ್ದಂಗೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಇವಾಗ ಇದಕ್ಕೆ ಮಾವಿನ ತುರಿ ಹಾಕ್ತೀನಿ, ಮಾವಿನ ತುರಿ ಅರ್ಧದಷ್ಟು ಹಾಕೋಣ, ನಾವು ಎಷ್ಟಿಟ್ಕೊಂಡಿದ್ದೀವೋ ಅದು ಉಳಿಯಿರುತ್ತೆ. ನಿಮಗೆ ಮನೇಲಿ ರುಚಿಗೆ ಹೆಂಗೆ ಬೇಕೋ ಹಂಗೆ ನೀವು ಉಳಿನ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಅರ್ಧದಷ್ಟು ಹಂಗೆ ಇಟ್ಕೊತೀನಿ ನಾನು ನೋಡಿ, ಅದನ್ನು ನಾನು ಅನ್ನದ ಮೇಲೆ ಹಾಕ್ಕೊತೀನಿ ಇನ್ನು ಅರ್ಧದಷ್ಟು. ಅದು ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ, ಇದು ಫ್ರೈ ಆಗಿರುತ್ತಲ್ಲ ಅಷ್ಟು ಸ್ವಲ್ಪ ಏನೋ ಬೇರೆ ಥರ ಫ್ಲೇವರ್ ಕೊಡುತ್ತೆ. ಮೇಲೆ ಸ್ವಲ್ಪ ಹಸಿದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅರಶಿನ ಆಗಲಿ ಏನೂ ಹಾಕಲ್ಲ, ಹಸಿಮೆಣಸಿನ್ಕಾಯಿ ಹಾಕಲ್ಲ, ಇದಕ್ಕೆಲ್ಲ ಒಣಮೆಣಸಿನ್ಕಾಯಿ ಕಾರನೇ. ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ತೀನಿ, ತೆಂಗಿನ ತುರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಸಿ ಆಗಲಿ, ಅಕಸ್ಮಾತ್ ನಾವು ಅನ್ನ ಕಲಸ್ಕೊಂಡಾಗ ಒಂದು ಸ್ವಲ್ಪ ಅನ್ನ ಮಿಕ್ಕಿದ್ರೂ ಸಾಯಂಕಾಲದವರೆಗೂ ಏನೂ ಆಗೋದಿಲ್ಲ. ನಾವು ಒಣಕೊಬ್ಬರಿ ಬೇಕಾದ್ರೂ ಹಾಕ್ಕೋಬೋದು, ನಾವು ಸ್ವಲ್ಪ ಸ್ಟೋರ್ ಮಾಡ್ಕೊತೀವಿ ಅನ್ನಂಗಿದ್ರೆ ಒಣಕೊಬ್ಬರಿ ಹಾಕ್ಕೊಂಡು ಹಸಿ ಮಾವಿನಕಾಯಿನ ಹಿಡ್ದಿರ ಎಲ್ಲ ಒಗ್ಗರಣೆಗೆ ಹಾಕಿಬಿಡಿ, ಆವಾಗೇನು ಆಗೋದಿಲ್ಲ, ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇರುತ್ತೆ. ಇವಾಗ ನೋಡಿ ಇಷ್ಟು ಬಿಸಿ ಆದರೆ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬಾಣಲಿ ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಬಿಸಿ ಬಾಣಲಿ ಇದ್ದಾಗ ನಾವು ಅನ್ನ ಹಾಕಿದ್ರೆ ಅನ್ನ ಎಲ್ಲ ಬಿಸಿಗೆ ಮೆತ್ಕೊಂಡಂಗೆ ಆಗೋಗುತ್ತೆ ಬಾಣಲಿಗೆ. ಇವಾಗ ನೋಡಿ ನಾನು ಈ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಒಂದು ಕಪ್ಪಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಕಲಸುವಾಗ ನಮಗೆ ಖಾರ ಕಡಿಮೆ ಅನಿಸಿದ್ರೂ ಬೇಕಾದ್ರೆ ಹಾಕ್ಕೋಬೋದು, ಅಕಸ್ಮಾತ್ ನಮಗೆ ಖಾರ ಸರಿ ಇದ್ದು ಮಸಾಲೆ ಮಿಕ್ಕಿದ್ರೆ ನಾವು ತಿರ್ಗಾ ಬೇಕಿದ್ರೆ ರಾತ್ರಿಗೆ ಬೇಕಂದ್ರೆ ಕಲಿಸ್ಕೋಬೋದು, ಇನ್ನೊಂದು 4 ದಿನ ಬಿಟ್ಟು ಮಕ್ಕಳಿಗೆ ಬೇಕಾದ್ರೂ ಕಲಿಸ್ಕೊಡ್ಬೋದು. ಇವಾಗ ನಾನು ಅನ್ನ ಹಾಕ್ತಾಯಿದ್ದೀನಿ, ಇದನ್ನೊಂದು ಸ್ವಲ್ಪ ಆರಾಗಿ ಬಿಡೋಣ, ಆಮೇಲೆ ಈಗ ಒಂಚೂರು ಕಲಿಸ್ಕೊತಾ ಇದ್ದೀನಿ. ಕ್ಲೀನಾಗಿ ಕಲಿಸ್ಕೊಂಬಿಟ್ರೆ ಈ ಒಗ್ಗರಣೆ ರೆಡಿ ಇರುತ್ತೆ. ನಾವು ಒಗ್ಗರಣೆಗೆ ಉಪ್ಪೆಲ್ಲ ಹಾಕೋದ್ರಿಂದ ರುಚಿ ನೋಡಿಕೊಂಡು ನಾವು ಬೇಕಿದ್ರೆ ಮೇಲೆ ಉಪ್ಪು ಹಾಕ್ಕೊಂಡು ಸರಿ ಮಾಡ್ಕೊಳ್ಳೋಣ. ಈಗ ಮಾವಿನಕಾಯಿ ಚಿತ್ರಾನ್ನ, ವೆರೈಟಿ ಟೇಸ್ಟ್ ಕೊಡುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೋಡಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಹೇಳಿ, ಶೇರ್ ಮಾಡಿ ಚೆನ್ನಾಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
थैंक यू फॉर वॉचिंग।